ನೀವು ನೇರವಾಗಿ ನನ್ನ ಕಾಗೆ ಎನ್ನುವ ವಿಚಾರವನ್ನು ನೀವು ಹೇಳಿದ್ದೀರಿ, ಸ್ವಾಗತಾರ್ಹ. ಈ ಭೂಮಿಯ, ಈ ತುಳುನಾಡಿನ ಮೂಲ ನಿವಾಸಿಗಳ ಬಣ್ಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ದ್ರಾವಿಡರ ಅಸ್ಮಿತೆಯ ಬಣ್ಣ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು, ನಾನು ಪೂಜೆ ಮಾಡುವ ಆ ರಾಮನ ಬಣ್ಣ ಕೂಡ ಕಪ್ಪು, ಆ ಕೃಷ್ಣನ ಬಣ್ಣ ಕೂಡ ಕಪ್ಪು, ನಮ್ಮ ಶನಿದೇವರ ಬಣ್ಣ ಕೂಡ ಕಪ್ಪು, ತುಳುನಾಡಿನ ದೈವ ಕೊರಗಜ್ಜನ ಬಣ್ಣ ಕೂಡ ಕಪ್ಪು, ಕಲ್ಲುಟ್ಟಿ ಕಲ್ಕುಡ ಎಲ್ಲರ ಬಣ್ಣ ಕೂಡ ಕಪ್ಪು. ಈ ಬಣ್ಣವನ್ನು ನೀವು ಹೀಯಾಳಿಸಿದ್ದೀರಿ, ಈ ಬಣ್ಣವನ್ನು ನೀವು ಟೀಕೆ ಮಾಡಿದ್ದೀರಿ. ನಿಮಗೆ ಮುಂದೊಂದು ದಿನ ಕಂಟಕ ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಚೌಟರೆ, ನೀವು ನಿನ್ನೆ ಅಲ್ಲಿ ಕೈ ಕಟ್ಕೊಂಡು ನಿಂತಿದ್ರಿ, ಭಾಳ ದೊಡ್ಡದಾಗಿ ನೀವು ಮಾತಾಡಿದ್ರಿ. ನಾನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ನೀವು ಒಬ್ಬ ಯೂನಿಫಾರ್ಮ್ ಹಾಕುವಂಥ ಸೈನಿಕನಾಗಿ, ಒಬ್ಬ ಸೈನಿಕನಾಕ್ರ ಯೂನಿಫಾರ್ಮ್ ಹಾಕಿರೋನ ಬಗ್ಗೆ ನೀವು ತುಚ್ಛವಾಗಿ ಮಾತಾಡಿದಾಗ ನೀವು ಮೂಕ ಪ್ರೇಕ್ಷಕನಾಗಿ ಅಲ್ಲಿ ನಿಂತಿದ್ದೀರಿ. ನಿಮ್ಮ ಬಗ್ಗೆಯೂ ಒಂದು ಖಂಡನೆ ನಮ್ಮ ಪರವಾಗಿ ಇರಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಹಸೀಲ್ದಾರರ ಬಗ್ಗೆ ಕೀಳಾಗಿ ಮಾತಾಡ್ತಿದ್ದೀರಿ, ಒಬ್ಬ ದಕ್ಷ IPS ಅಧಿಕಾರಿ SP ಬಗ್ಗೆ ಯಾರೋ ಒಬ್ಬ ಬೀದಿಯಲ್ಲಿ ಒಬ್ಬ ಕುಡುಕ ಮಾತಾಡೋ ರೀತಿಯಲ್ಲಿ ನೀವು ಮಾತಾಡ್ತಿದ್ದೀರಿ. ನೀವೊಬ್ಬ ಶಾಸಕರ, ಇನ್ನೊಬ್ಬ ಬಂಗೇರ ಈ ಬೆಳ್ತಂಗಡಿಯಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇತಿಹಾಸ, ಒಂದು ದಾಖಲೆ, ಒಂದು ದಂತಕಥೆಯನ್ನು ಬಂಗೇರರು ನಿರ್ಮಿಸಿ ಆಗೋಗಿದೆ. ಅವರ ಬಗ್ಗೆ ಟೀಕೆ ಮಾಡ್ತೀರ? ಸತ್ತು 13ನೇ ದಿವಸ ಆಗಿಲ್ಲ, ಸೂತಕದ ಛಾಯೆಯಲ್ಲಿ ನಾವೆಲ್ಲ ಇದ್ದೇವೆ, ನೋವು ಇನ್ನೂ ಮಾಸಿಲ್ಲ. ಆಗಲೇ ಬಂಗೇರರನ್ನ ಸಾರ್ವಜನಿಕವಾಗಿ ಟೀಕೆ ಮಾಡುವಂಥ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ. ಪೊಲೀಸ್ ಸ್ಟೇಷನ್ ಬಂದು ನೋಡಿದ ರಾತ್ರಿ ಪೊಲೀಸ್ನಲ್ಲಿ ಹೊರಗೆ ಯಾರು ಸ್ಟೇಷನ್ ರೈಟರ್ ಕೂತ್ಕೊಳ್ಳುವಂಥ ಜಾಗದಲ್ಲಿ BJP ಕಾರ್ಯಕರ್ತ ಹೋಗಿ ಕೂತಿದ್ದಾರೆ. ಇನ್ನೊಂದು ಕೆಲಸ ಮಾಡಿ ಹರೀಶ್ ಮುಂಜರು, ಒಂದು ಕೆಲಸ ಮಾಡಿ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನ ಹೊರಗಡೆ ಒಂದು ಆಫೀಸ್ ನಿರ್ಮಾಣ ಮಾಡಿ, BJP ಆಫೀಸ್ ಅಲ್ಲೇ ನಿರ್ಮಾಣ ಮಾಡಿ. ಯಾರೆಲ್ಲ ಕ್ರಿಮಿನಲ್ಸ್ಗಳು ಹೀಗೆ ಸಮಾಜಘಾತುಕ ಶಕ್ತಿಗಳೆಲ್ಲ ಸ್ಟೇಷನ್ಗೆ ತರಬೇಕಾದವರನ್ನು ಅಲ್ಲಿ ಒಂದು NOC ಕೊಟ್ಟು ಒಳಗಡೆ ಕಳಿಸಿ. ಇದು ಕೋಮುದ್ವೇಷವನ್ನು ದೇಶದ ರಾಜಕಾರಣ ಮಾಡಲಿಕ್ಕೆ ದೊಡ್ಡ ಕೊಡುಗೆ ಕೊಟ್ಟದ್ದು ಅದು ಬೆಳ್ತಂಗಡಿ ಹರೀಶ್ ಪೂಂಜ. ಅವರೆಲ್ಲ BJP ನಾಯಕರು, ಜಿಲ್ಲಾ ಮಟ್ಟದ ನಾಯಕರೆಲ್ಲ ಇದ್ದರು. ಅವರೆಲ್ಲ ಅವರನ್ನೊಮ್ಮೆ ನಿಮಾಂಸಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರ ಮಾನಸಿಕತೆಗೆ ಒಬ್ಬ ಚಿಕಿತ್ಸೆ ಕೊಡುವಂಥದ್ದು ಒಳ್ಳೆಯದು ಅಂತ ನಾನು ಈ ಬಾರಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಜವಾಗಿ ಕಾನೂನು ಸುವ್ಯವಸ್ಥೆ ಹದಗೆಡಲಿಕ್ಕೆ ಮುಖ್ಯ ಕಾರಣ ಈ ಹರೀಶ್ ಪೂಂಜರಂಥ ಶಾಸಕರು. ರಾಜ್ಯದಲ್ಲಿ ಬೆಳ್ತಂಗಡಿ ಅನೇಕ ಧಾರ್ಮಿಕ ಕ್ಷೇತ್ರಗಳನ್ನು ಒಳಗೊಂಡಂಥ ಒಂದು ಸಾಮರಸ್ಯದ ಕ್ಷೇತ್ರವಾಗಿರುವಂಥ ಬೆಳ್ತಂಗಡಿಯನ್ನು ರೌಡಿಗಳ ರಾಜ್ಯವನ್ನಾಗಿ ಮಾಡಲಿಕ್ಕೆ ಹೊರಟಂಥ ಪೂಂಜನಿಗೆ ಧಿಕ್ಕಾರವಿರಲಿ. ಮಾಧ್ಯಮದ ಎಲ್ಲ ಮಿತ್ರರಿಗೂ ನನ್ನ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ವೇದಿಕೆ ಮೇಲಿರುವಂಥ ಪಕ್ಷದ ಎಲ್ಲ ನಾಯಕರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು 2-3 ದಿನಗಳಲ್ಲಿ ಆಗಿರುವಂಥ ರಾಜಕೀಯ ನಾಟಕ, ಅದರಲ್ಲಿ ಅಧಿಕಾರಿಗಳಿಗೆ ಅವಹೇಳನ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಕೆಲಸವನ್ನು ಈ ಭಾಗದ ಶಾಸಕರು ಮಾಡಿದ್ದಾರೆ. ಪ್ರಪ್ರಥಮವಾಗಿ 18/5/2024 ಶನಿವಾರದಂದು ಬೆಳ್ತಂಗಡಿಯಿಂದ 2-3 ಕಿಲೋಮೀಟರ್ ದೂರದಲ್ಲಿರುವಂಥ ಮೇಲಂತಬೆಟ್ಟು ಎನ್ನುವ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇರುವ ಅನ್ನುವ ಒಂದು ದೂರು ತಹಸೀಲ್ದಾರರವರಿಗೆ ಬರುತ್ತೆ. ತಹಸೀಲ್ದಾರರವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಆ ಅಕ್ರಮ ಗಣಿಗಾರಿಕೆ ನಡೆಯುವಂಥ ಸ್ಥಳಕ್ಕೆ ಧಾವಿಸಿ ಅದನ್ನು ಸೀಸ್ ಮಾಡುವ ಮುಖಾಂತರ ಅಲ್ಲಿಯ ಬೇರೆ ಎಲ್ಲ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಲ್ಲರನ್ನ ಅಲ್ಲಿಗೆ ಬರಮಾಡಿಕೊಂಡು ತನಿಖೆಯನ್ನು ಮುಂದುವರಿಸ್ತಾರೆ. ತನಿಖೆ ನಡೆಯುವಾಗ ಒಂದಷ್ಟು ವಿಚಾರಗಳು ಅಲ್ಲಿ ಹೊರಗೆ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಅಲ್ಲಿ ಬಳಸ್ತಿದ್ದಂಥ ಸ್ಫೋಟಕಗಳು. ಈಗಾಗಲೇ ಬೆಳ್ತಂಗಡಿಯಲ್ಲಿ ನಾವೆಲ್ಲ ನೋಡಿದ್ದೇವೆ, ಸ್ಫೋಟಕಗಳಿಂದ ಇಡೀ ರಾಜ್ಯ ತಿರುಗುವಂಥ ಒಂದು ಘಟನೆ ಬೆಳ್ತಂಗಡಿಯಲ್ಲಿ ನಡೀತು. ಅನಧಿಕೃತವಾಗಿ ಸ್ಫೋಟಕವನ್ನು ಯಾರೂ ಕೂಡ ಬಳಸಬಾರ್ದು ಅನ್ನೋ ಒಂದು ಕಾಯ್ದೆ ನಮ್ಮಲ್ಲಿದೆ. ಆದರೂ ಕೂಡ ಅಲ್ಲಿ ಅನಧಿಕೃತವಾಗಿ ಸ್ಫೋಟಕಗಳನ್ನು ಶೇಖರಣೆ ಮಾಡಿ ಬ್ಲಾಸ್ಟಿಂಗ್ ಮಾಡಿ ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದರು. ಆ ಭಾಗದ ಅಲ್ಲಿ ಕೆಲಸ ಮಾಡ್ತಿದ್ದಂಥ ನೌಕರರನ್ನು ದಸ್ತಗಿರಿ ಮಾಡಿದಾಗ ಅವರ ಬಾಯಲ್ಲಿ ಬಂದಂಥ ಹೆಸರು ಶಶಿರಾಜ್ ಶೆಟ್ಟಿ, ಅದನ್ನು ನಡೆಸ್ತಿದ್ದಂಥವರು ಪ್ರಮೋದ್ ಗೌಡ ದಿಡುಪೆ ಅಂತ. ಈ ಇಬ್ಬರು ಪ್ರಮುಖ ಆರೋಪಿಗಳಿಗೆ ಬಲೆ ಬೀಸ್ತಾರೆ. ಪ್ರಮೋದ್ ಗೌಡ ದಿಡುಪೆ ಆ ಸ್ಥಳದಿಂದ ಪರಾರಿ ಆಗ್ತಾರೆ. ಆಗ ಪೊಲೀಸರ ಬಲೆಗೆ ಬಿದ್ದಂಥವರು ಮತ್ತೊಬ್ಬ ಪ್ರಮುಖ ಆರೋಪಿ ಶಶಿರಾಜ್ ಶೆಟ್ಟಿ. ಶಶಿರಾಜ್ ಶೆಟ್ಟಿರನ್ನು ಅರೆಸ್ಟ್ ಮಾಡಿದ ತಕ್ಷಣ ಶಾಸಕರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಒಂದು ವಿಚಾರ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಶಶಿರಾಜ್ ಶೆಟ್ಟಿ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರನಲ್ಲ, ಆತ ಒಬ್ಬ ರೌಡಿ ಶೀಟರ್. ನಿನ್ನೆ ರೌಡಿ ಶೀಟ್ ಓಪನ್ ಮಾಡಿರೋದಲ್ಲ, ಕಳೆದ
ಒಂದು ಎರಡು ವರ್ಷಗಳಿಂದ ನಿರಂತರವಾಗಿ ಬೇರೆ ಬೇರೆ ಕೇಸ್ಗಳಲ್ಲಿ ಪ್ರಕರಣಗಳಲ್ಲಿ ಅವರು ಬೇಕಾಗಿರ್ತಾರೆ. ಜನರಿಗೆ ಬೆದರಿಕೆ ಹಾಕುವಂಥ ಕೇಸು, ಒಂದು 307 ಕೇಸು, ಒಂದು ಜನರನ್ನು ಹೆದರಿಸಿ ದುಡ್ಡು ವಸೂಲಿ ಮಾಡುವಂಥ ಕೇಸು, ಗುರಾಯಿನಕೆರೆ ಭಾಗದಲ್ಲಿ ಸಾಕಷ್ಟು ಕೇಸ್ಗಳಲ್ಲಿ ಆತ ಜನರಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಒಬ್ಬ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಆಗಿರ್ತಾನೆ. ಆತನ ವಿರುದ್ಧ ಇದಕ್ಕಿಂತ ಮುಂಚೆ ರೌಡಿ ಶೀಟರನ್ನು ಈ ಭಾಗದ ಪೊಲೀಸರು ಓಪನ್ ಮಾಡಿರ್ತಾರೆ. ಅಂಥ ಒಬ್ಬ ರೌಡಿ ಶೀಟರನ್ನ ಬಚಾವ್ ಮಾಡಲಿಕ್ಕೆ ಶಾಸಕರು ಪೊಲೀಸ್ ಸ್ಟೇಷನ್ಗೆ ರಾತ್ರೋರಾತ್ರಿ ಧಾವಿಸಿ ಬರ್ತಾರೆ. ಯಾಕೆ ಒಬ್ಬ ರೌಡಿ ಶೀಟರ್ಗೋಸ್ಕರ ಇಡೀ ರಾತ್ರಿ ಧರಣಿ ಮಾಡ್ತಾರೆ? ಶಾಸಕರ ಇತಿಹಾಸದಲ್ಲಿ ಒಂದೇ ಒಂದು ಬಾರಿಯೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಶಾಸಕರು ಬಂದು ಠಾಣೆಯಲ್ಲಿ ನ್ಯಾಯ ಕೇಳಿದಂಥ ಇತಿಹಾಸ ಈ ಶಾಸಕರಿಗಿಲ್ಲ. ಆದರೆ ಒಬ್ಬ ರೌಡಿ ಶೀಟರ್ಗೋಸ್ಕರ ಇಡೀ ರಾತ್ರಿ ಅವರು ಬಂದು ಅಲ್ಲಿ ಕೂರ್ತಾರೆ ಅಂದರೆ ಇವರೂ ಕೂಡ ಅದರಲ್ಲಿ ಪಾಲುದಾರರು ಅನ್ನೋ ವಿಚಾರವನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರು ಪಾಲುದಾರಿಕೆ ಎಲ್ಲಿ ಹೋಗುತ್ತೆ, ಇವರಿಗೆ ಹಣದ ಲಾಸ್ ಯಾಕೆ ಆಗುತ್ತೆ ಅನ್ನೋ ವಿಚಾರಕ್ಕೆ ಅವರು ಕೂಡ ಬಂದು ಅಲ್ಲಿ ನೆಲ ನಿಲ್ತಾರೆ. ಇವತ್ತು ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ, ಪೊಲೀಸರನ್ನು ಸ್ಟೇಷನ್ನ ಹೊರಗೆ ನಿಲ್ಲಿಸಿ ಅವರನ್ನ ಇವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ಆಗ ನಮ್ಮ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತು ಈ ರಾಜ್ಯದ ಕಾನೂನು ಅಡಿಯಲ್ಲಿ ಇವತ್ತು ಶಾಸಕರ ಮೇಲೂ ಕೂಡ FIR ದಾಖಲೆ ಮಾಡಿದ್ದಾರೆ. ಯಾವತ್ತೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ನಾನು ನಮ್ಮ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ, ಇಂಥ ಶಾಸಕರನ್ನು ನೀವು ಕಡ್ಡಾಯವಾಗಿ ಅರೆಸ್ಟ್ ಮಾಡಲೇಬೇಕು ಅನ್ನೋ ವಿಚಾರವನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಚಾಳಿ ಪ್ರಾರಂಭವಾದರೆ 224 ಶಾಸಕರು ಇದೇ ರೀತಿ ವರ್ತನೆ ಮಾಡಿದ್ರೆ ಒಂದು ಅರಾಜಕತೆ ರಾಜ್ಯದಲ್ಲಿ ಆಗುತ್ತೆ. ಆದ್ದರಿಂದ ಶಾಸಕರನ್ನ ಶೀಘ್ರವಾಗಿ ಅರೆಸ್ಟ್ ಮಾಡಬೇಕು ಅಂತ ನಾನು ವರಿಷ್ಠಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಅದಾದ ನಂತರ ನಿನ್ನೆ ನೀತಿ ಸಂಹಿತೆ ಇದೆ, ತಹಸೀಲ್ದಾರ್ ಅವರು ಹತ್ರ ಮನವಿ ಕೊಡ್ತಾರೆ, ನೀತಿ ಸಂಹಿತೆ ಇದೆ, ನಾವು ನಿಮಗೆ ಪರ್ಮಿಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಹೇಳ್ತಾರೆ. ಪೊಲೀಸ್ ಇಲಾಖೆಗೂ ಕೂಡ ಈ ನೀತಿ ಸಂಹಿತೆ ಇರೋದ್ರಿಂದ ಸಾಧ್ಯವಿಲ್ಲ ಅನ್ನೋ ವಿಚಾರವನ್ನು ಕೂಡ ಹೇಳ್ತಾರೆ. ಆಗ ಒಂದು ನಗರದಲ್ಲಿ ಒಂದು ಎಚ್ಚರಿಕೆಯನ್ನು ಕೂಡ ಪೊಲೀಸ್ ಇಲಾಖೆಯವರು ಕೊಟ್ಟರು. ಅದಾದ ನಂತರವೂ ಕೂಡ ಒಂದು ಪ್ರೊಟೆಸ್ಟನ್ನು ಮಾಡುವ ಮುಖಾಂತರ ಇವತ್ತು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ. ಇದರಲ್ಲಿಯೂ ಕೂಡ ಕಠಿಣವಾದ ಕಾನೂನಡಿಯಲ್ಲಿ ಒಂದು FIR ದಾಖಲೆ ಮಾಡಿ ಯಾರ್ಯಾರು ನಿನ್ನೆ ಪ್ರೊಟೆಸ್ಟ್ ಮಾಡಿದ್ದಾರೆ ಆ ಪ್ರಮುಖರನ್ನು ಬಂಧಿಸಬೇಕು ಅಂತ ಈ ಮುಖಾಂತರ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇದು ಎಲ್ಲ ಒಂದು ಕಡೆ ಆದರೆ ನಿನ್ನೆ ಭಾಷಣ ಮಾಡುವಾಗ ನನ್ನ ವಿಚಾರದಲ್ಲಿ ಕೆಲವು ವಿಚಾರಗಳನ್ನು ಮಾತಾಡಿದ್ದಾರೆ, ನನ್ನ ಪಕ್ಷದ ವಿಚಾರವಾಗಿ ಕೆಲವು ವಿಚಾರವನ್ನು ಮಾತಾಡಿದ್ದಾರೆ. ನಮ್ಮ ಪಕ್ಷ ನಿಮಗೆ ಜ್ಞಾಪಕ ಇರಲಿ, ಸ್ವಾತಂತ್ರ್ಯಕ್ಕೆ ಹೋರಾಡಿದಂಥ ಪಕ್ಷ. ಈ ರೀತಿಯ ಗೊಡ್ಡು ಬೆದರಿಕೆ, ಈ ರೀತಿಯ ಲಾಠಿ ಏಟು, ಈ ರೀತಿಯ ಟೀಕೆ ಟಿಪ್ಪಣಿ ಎಲ್ಲವನ್ನು ನಾವು ಮೀರಿಸಿ ಇವತ್ತು ನಾವು ಈ ಪಕ್ಷವನ್ನು ಇವತ್ತು ಜೀವಂತವಾಗಿ ಇಟ್ಟಿದ್ದೇವೆ. ನಿಮ್ಮ ಥರ 2-3 ಸತಿ ಈ ಪಕ್ಷದ ಹೆಸರು ಬದಲಾವಣೆ ಮಾಡಿ ಬೇರೆ ಬೇರೆ ರೂಪಾಂತರಗೊಂಡು ನಾವು ಈ ಪಕ್ಷವನ್ನು ಬಂದವರಲ್ಲ. ಆದ್ದರಿಂದ ನಿಮಗೆ ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ನೇರವಾಗಿ ನನ್ನ ವಿಚಾರದಲ್ಲಿ ನೀವು ನನ್ನನ್ನು ಕಾಗೆ ಅನ್ನುವ ವಿಚಾರವನ್ನು ನೀವು ಹೇಳಿದ್ದೀರಿ, ಸ್ವಾಗತಾರ್ಹ. ಕಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಪ್ರಾಣಿ. ಒಬ್ಬ ಒಂದು ಸಾವಿನ ಮನೆಯಲ್ಲೂ ಕೂಡ ಕಾಗೆಗೆ ಕಾಯುವಂಥ ಪರಿಸ್ಥಿತಿ ನಾವು ನೋಡಿದ್ದೇವೆ. ಇವತ್ತು ಪೂಂಜರೆ, ನಿಮ್ಮ ಪೂಜ್ಯ ತಂದೆ ತಾಯಿಯವರು ಬೆಳ್ಳಗಿರ್ಬೋದು, ನನ್ನ ಪೂಜ್ಯ ತಂದೆ ತಾಯಿಯವರು ಬಂದಿರುವಂಥ ಕುಟುಂಬ ಅದು ಶ್ರಮಜೀವಿಗಳ ಕುಟುಂಬ, ಹಿಂದುಳಿದ ವರ್ಗದ ಕುಟುಂಬ, ನಾವು ನೌಕರ ಮಾಡಿ ವ್ಯವಸಾಯವನ್ನು ಮಾಡಿ ಬಂದಂಥ ಕುಟುಂಬ. ನಮ್ಮ ಕುಟುಂಬದಲ್ಲಿ ನಾನು ಮಾತ್ರ ಅಲ್ಲ, ಎಲ್ಲರೂ ಕಪ್ಪು ಬಣ್ಣದವರೇ. ಆದ್ದರಿಂದ ಇದು ದುಡಿಯುವ ವರ್ಗದ ಬಣ್ಣ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಭೂಮಿಯ, ಈ ತುಳುನಾಡಿನ ಮೂಲ ನಿವಾಸಿಗಳ ಬಣ್ಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ದ್ರಾವಿಡರ ಅಸ್ಮಿತೆಯ ಬಣ್ಣ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ನಾನು ಪೂಜೆ ಮಾಡುವ ಆ ರಾಮನ ಬಣ್ಣ ಕೂಡ ಕಪ್ಪು, ಆ ಕೃಷ್ಣನ ಬಣ್ಣ ಕೂಡ ಕಪ್ಪು, ನಮ್ಮ ಶನಿದೇವರ ಬಣ್ಣ ಕೂಡ ಕಪ್ಪು, ತುಳುನಾಡಿನ ದೈವ ಕೊರಗಜ್ಜನ ಬಣ್ಣ ಕೂಡ ಕಪ್ಪು, ಕಲ್ಲುಟ್ಟಿ ಕಲ್ಕುಡ ಎಲ್ಲರ ಬಣ್ಣ ಕೂಡ ಕಪ್ಪು. ಈ ಬಣ್ಣವನ್ನು ನೀವು ಹೀಯಾಳಿಸಿದ್ದೀರಿ, ಈ ಬಣ್ಣವನ್ನು ನೀವು ಟೀಕೆ ಮಾಡಿದ್ದೀರಿ. ನಿಮಗೆ ಮುಂದೊಂದು ದಿನ ಕಂಟಕ ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ನನ್ನ ಧರ್ಮದ ಬಗ್ಗೆ ನಿಂದನೆ ಮಾಡಿದ್ರಿ, ನನ್ನ ಜಾತಿಯ ಬಗ್ಗೆ ನಿಂದನೆ ಮಾಡಿದ್ರಿ, ನನ್ನ ಹುಟ್ಟೂರಿನ ಬಗ್ಗೆ ನಿಂದನೆ ಮಾಡಿದ್ರಿ, ನನ್ನ ತಾಯ್ನಾಡಿನ ಬಗ್ಗೆ ನಿಂದನೆ ಮಾಡಿದ್ರಿ, ಇವತ್ತು ನನ್ನ ಬಣ್ಣದ ಬಗ್ಗೆ ನಿಂದನೆ ಮಾಡಿ ನೀವು ಒಂದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಪೂಂಜರೆ, ಇವತ್ತು ನೆಲ್ಸನ್ ಮಂಡೇಲಾ ಅಂತ ಮಹಾನ್ ನಾಯಕರು ಕರಿಯರ ಒಂದು ದೊಡ್ಡ ಹೋರಾಟವನ್ನು ನಿರ್ಮಿಸಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಇತಿಹಾಸ ನಾವು ನೋಡಿದ್ದೇವೆ. ಬ್ರಿಟಿಷರು ಕರಿಬಣ್ಣದವರ ಮೇಲೆ ಮಾಡಿದಂಥ ದೌರ್ಜನ್ಯವನ್ನು ನೋಡಿದ್ದಾರೆ. ಈ ನೆಲದಲ್ಲಿ ಅಂಥ ಬ್ರಿಟಿಷರನ್ನು ಓಡಿಸಿದಂಥ ಇತಿಹಾಸ ಇದೆ. ಬೆಳ್ತಂಗಡಿಯಲ್ಲಿ ನಿಮ್ಮನ್ನು ಓಡಿಸುವ ದಿನ ಅತಿ ಶೀಘ್ರದಲ್ಲಿ ಬರುತ್ತೆ ಅನ್ನೋ ವಿಚಾರವನ್ನು ನಾನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಇನ್ನು ಪೊಲೀಸ್ ಇಲಾಖೆ ಬಗ್ಗೆ ನೀವು ಮಾತಾಡ್ತಿದ್ದೆ. ನಿಮಗೆ ಏನು ಗೊತ್ತು ಪುಂಜರೆ ಪೊಲೀಸ್ ಇಲಾಖೆ ಬಗ್ಗೆ? ಕರ್ನಾಟಕ ಪೊಲೀಸ್ ಇಲಾಖೆ ಈ ದೇಶದಲ್ಲೆಲ್ಲ ವಿಶ್ವದಲ್ಲಿ ಹೆಸರನ್ನು ಮಾಡಿದಂಥ ಇಲಾಖೆ ಕರ್ನಾಟಕ ಪೊಲೀಸ್ ಇಲಾಖೆ. ನಾನು ಒಬ್ಬ ಪೊಲೀಸ್ ಅಧಿಕಾರಿಯ ಮಗ. ಪೊಲೀಸ್ ಇಲಾಖೆಯ ಸರ್ಕಾರದ ಸಂಬಳವನ್ನು ನಮ್ಮ ತಂದೆ ತೆಗೆದುಕೊಂಡು ನಮಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಆ ಋಣ ನನ್ನ ಮೇಲೆ ಇದೆ. ಪೊಲೀಸ್ ಇಲಾಖೆಯನ್ನು ನೀವು ನಿಂದನೆ ಮಾಡಿದ್ರೆ ಮುಂದಿನ ದಿನ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡಲಿಕ್ಕಿದ್ದೇವೆ. ಇವತ್ತು ಬೇರೆ ಬೇರೆ ಪೊಲೀಸ್ ಇಲಾಖೆ ಬಗ್ಗೆ ಭಾಳಷ್ಟು ಮಾತಾಡಿದ್ರಿ, ಭಾಳಷ್ಟು ಮಾತಾಡಿದ್ರಿ. ನನ್ನ ತಂದೆ ದುಷ್ಟರ ಪಾಲಿಗೆ ಸಿಂಹಸ್ವಪ್ನ ಆಗಿದ್ರು. ಅಬ್ದುಲ್ ಕರಾಮ್ರವರು, ಕೆ ಆರ್ ನಾರಾಯಣರವರು ಅಂತ ಮಹಾನ್ ನಾಯಕರು ಅವರಿಗೆ ರಾಷ್ಟ್ರಪತಿ ಪದಕವನ್ನು ಕೊಟ್ಟಿದ್ದರು. ಅವರ ಎಲ್ಲ ಕಾರ್ಯಾಚರಣೆಗಳಲ್ಲಿ ಅವರ ಒಂದಿಗೆ ನಿಂತಂಥ ಅಧಿಕಾರಿಗಳು ಯಾರು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯ ಕಟ್ಟಕಡೆಯ ಕಾನ್ಸ್ಟೇಬಲ್ಸ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳು. ಈ ಬೆಳ್ತಂಗಡಿಯಲ್ಲಿ ಮಾತ್ರ ಅಲ್ಲ, ರಾಜ್ಯದ ಯಾವುದೇ ಭಾಗದಲ್ಲಿ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅದರ ವಿರುದ್ಧ ನಾವು ಧ್ವನಿ ಎತ್ತುತ್ತೇವೆ ಅನ್ನೋ ವಿಚಾರವನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಸೈನಿಕರು ಇದ್ದಾರೆ, ಈ ಗಡಿ ಕಾಯುವ ಸೈನಿಕರಿಗೆ ಒಂದು ಮರ್ಯಾದೆ ಇದೆ. ಇವತ್ತು ನಾವಿಲ್ಲಿ ಬೆಚ್ಚಗೆ ಕೂತಿದ್ದೇವೆ ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಸೈನಿಕ ಅಲ್ಲಿ ತನ್ನ ಕುಟುಂಬ ತನ್ನ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಅವನು ಕಾಯ್ತಾ ಇರ್ತಾನೆ. ಅದೇ ರೀತಿ ನಾಡಿನ ಒಳಗೆ ಪೊಲೀಸ್ ಇಲಾಖೆಯವರು ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ನಮ್ಮನ್ನು ಕಾಯ್ತಾ ಇರ್ತಾರೆ. ರಾತ್ರಿ ಎಲ್ಲೋ ಮಲಗಿರ್ತೇವೆ, ಎಲ್ಲೋ ಒಂದು ಸಣ್ಣ ಶಬ್ದ ಆದಾಗ ನಮಗೆ ಜ್ಞಾಪಕಕ್ಕೆ ಬರೋದು ಯಾವ ನಮ್ಮ ಕುಟುಂಬದವರಲ್ಲ, ಪೊಲೀಸ್ ನಮಗೆ ಜ್ಞಾಪಕ ಬರ್ತಾರೆ. ಮನೆಯಲ್ಲಿ ಹೆಂಡತಿ ಗಂಡನಿಗೆ ಜಗಳಾಗಲಿ, ನಾವು ದೂರವಾಣಿ ಕರೆ ಮಾಡೋದು ಪೊಲೀಸರಿಗೆ. ಮನೇಲಿ ಒಂದು ಹಾವು ಬರಲಿ, ನಾವು ದೂರವಾಣಿ ಕರೆ ಮಾಡೋದು ಪೊಲೀಸರಿಗೆ. ಒಬ್ಬ ಮರ ಕಡಿಲಿ, ಅಣ್ಣ ತಮ್ಮಂದಿರು ಗಲಾಟೆ ಮಾಡಲಿ, ಯಾರಾದರೂ ನಮಗೆ ತೊಂದರೆ ಕೊಟ್ಟಾಗ ನಮಗೆ ಯಾವತ್ತೂ ಜ್ಞಾಪಕ ಬರೋದು ಕರ್ನಾಟಕ ಪೊಲೀಸ್. ಇಂಥ ಪೊಲೀಸ್ ಇಲಾಖೆಯ ಬಗ್ಗೆ ನೀವು ನಿಂದನಾತ್ಮಕ ವಿಚಾರಗಳನ್ನು ಹೇಳ್ತಾ ಇದ್ದೀರಿ. ನಿಮಗೆ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ಚೌಟ್ರಿಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಚೌಟರೆ, ನೀವು ನಿನ್ನೆ ಅಲ್ಲಿ ಕೈ ಕಟ್ಕೊಂಡು ನಿಂತಿದ್ರಿ, ಭಾಳ ದೊಡ್ಡದಾಗಿ ನೀವು ಮಾತಾಡಿದ್ರಿ. ನಾನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ನೀವು ಒಬ್ಬ ಯೂನಿಫಾರ್ಮ್ ಹಾಕುವಂಥ ಸೈನಿಕನಾಗಿ, ಒಬ್ಬ ಸೈನಿಕನಾಗಿ ಯೂನಿಫಾರ್ಮ್ ಹಾಕಿರೋನ ಬಗ್ಗೆ ನೀವು ತುಚ್ಛವಾಗಿ ಮಾತಾಡಿದಾಗ ನೀವು ಮೂಕ ಪ್ರೇಕ್ಷಕನಾಗಿ ಅಲ್ಲಿ ನಿಂತಿದ್ದೀರಿ. ನಿಮ್ಮ ಬಗ್ಗೆಯೂ ಒಂದು ಖಂಡನೆ ನಮ್ಮ ಪರವಾಗಿ ಇರಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಖಾಕಿ ಬಟ್ಟೆಯನ್ನು ಪೊಲೀಸ್ ಇಲಾಖೆಯವರು ಹಾಕಿ ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಹಾಕ್ತಾರೆ, ಅಬಕಾರಿ ಇಲಾಖೆಯವರು ಹಾಕ್ತಾರೆ. ಇವತ್ತು ಈ ಖಾಕಿ ಬಟ್ಟೆಯನ್ನು, ಖಾಕಿ ಪ್ಯಾಂಟನ್ನು ನಿಮ್ಮ RSSನವರು ಕೂಡ ಹಾಕಿದ್ದಾರೆ. ಅವರ ಬಗ್ಗೆ ನೀವು ನಿಂದನೆಯ ಮಾತನ್ನಾಡಿದ್ದೀರಿ, ನೀವು ಅವ್ರ ಬಗ್ಗೆ ಹೇಳ್ತೀರಿ. ಅವರ ಕಾಲರ್ಗೆ ಕೈ ಹಾಕಿ ಬೂಟ್ ಕಾಲಲ್ಲಿ ಹೊಡೆದು ಅವ್ರನ್ನ ನಾನು ತಲೆ ಕಡಿತೀನಿ ಅನ್ನೋ ವಿಚಾರವನ್ನು ನೀವು ಹೇಳಿದ್ದೀರಿ. ನಿಮಗೆ ಧೈರ್ಯ ಇದ್ದರೆ, ನಿಮ್ಮಲ್ಲಿ ಒಳಗೆ ಒಂದು ಲವಲೇಶದಷ್ಟು ತಾಕತ್ತೇನಾದರೂ ಇದ್ದರೆ ಪೊಲೀಸ್ ಇಲಾಖೆಯವ್ರನ್ನ ಬಿಡಿ. ಹೋಮ್ ಗಾರ್ಡ್ಸ್ಗೆ ನೀವು ಕೈ ಹಾಕಿ ನೋಡಿ, ಇಡೀ ರಾಜ್ಯದಲ್ಲಿ ಯಾವ ರೀತಿಯ ಪ್ರತಿಭಟನೆಯನ್ನು ನಿಮ್ಮ ಬಗ್ಗೆ ಮಾಡಿ ಇದೇ ಕೊನೆಯ ಬಾರಿಗೆ ನೀವು ಶಾಸಕರಾಗುತ್ತೀರಾ ಅನ್ನೋ ವಿಚಾರವನ್ನು ನಿಮಗೆ ಈ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನೀವು ಎರಡು ಬಾರಿ ಶಾಸಕರಾಗಿದ್ದೀರಿ, ಒಂದು ದಿವಸ ಆದರೂ ಇಲ್ಲಿಯ ಹೋಮ್ ಗಾರ್ಡ್ಸ್ಗೆ ಸಂಬಳ ಸಿಗ್ತಾ ಇಲ್ಲ, ಒಂದು ದಿವಸ ಆದರೂ ನಿಮ್ಮ ಸರ್ಕಾರ ಇರುವಾಗ ಮಾತಾಡಿದ್ರ ಅಥವಾ ಈ ಸರ್ಕಾರ ಬಂದಾಗ ನೀವು ಮಾತಾಡಿದ್ದೀರಾ? ಪೊಲೀಸ್ ಇಲಾಖೆಯಿಂದ ತೊಂದರೆಗಳ ಬಗ್ಗೆ ನೀವು ಸದನದಲ್ಲಿ ಮಾತಾಡಿದ್ದೀರಾ? ಸರ್ಕಾರಿ ನೌಕರರ ಬಗ್ಗೆ ಮಾತಾಡಿದ್ದೀರಾ? ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ನೀವು ಮಾತಾಡಿದ್ದೀರಾ? ಆಶಾ ಕಾರ್ಯಕರ್ತರ ನೋವು ಬಗ್ಗೆ ನೀವು ಮಾತಾಡಿದ್ದೀರಾ? ಪ್ರೈಮರಿ ಶಾಲೆಯ NPS OPSನ ಇಷ್ಟು ದೊಡ್ಡ ವಿಚಾರ ಆಗ್ತಿದೆ, ಯಾವತ್ತೂ ಕೂಡ ನೀವು ಸದನದಲ್ಲಿ ಈ ವಿಚಾರವನ್ನು ಎತ್ತಲಿಲ್ಲ. 108 ಆಂಬ್ಯುಲೆನ್ಸ್ನ ಸಿಬ್ಬಂದಿ, ನರ್ಸ್ಗಳು, ಡೇಟಾ ಎಂಟ್ರಿ ಆಪರೇಟರ್ಗಳು, ಯಾರ ಬಗ್ಗೆನೂ ಒಂದು ದಿವಸ ನೀವು ಸದನದಲ್ಲಿ ಮಾತಾಡ್ದಿರೋಂಥ ಇವರು ಇವತ್ತು ಅವರ ಯೂನಿಫಾರ್ಮ್ಗೆ ಕಾಲರ್ಗೆ ಕೈ ಹಾಕ್ತೀನಿ ಅನ್ನೋ ವಿಚಾರವನ್ನು ಮಾತಾಡ್ತಿದ್ದೀರಾ? ನಿಮಗೆ ಲವಲೇಶದಷ್ಟು ತಾಕತ್ತಿದ್ದರೆ ಅದನ್ನು ಮಾಡಿ ತೋರಿಸಿ, ಇದರ ಪರಿಣಾಮವನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ ಅನ್ನೋ ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಅದ್ಭುತವಾಗಿ ದಕ್ಷತೆಯಿಂದ ಕಾರ್ಯಮೆರಿತಾ ಇದ್ದೀರಿ. ಬೆಳ್ತಂಗಡಿಯ ಅಕ್ರಮ ಗಣಿಗಾರಿಕೆ, ಅಕ್ರಮ ಸ್ಯಾಂಡ್ ಮಾಫಿಯಾ ಎಲ್ಲದಕ್ಕೂ ಎಡೆಮುರಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದೆಷ್ಟೋ ರೌಡಿಗಳನ್ನು ಸದೆ ಬಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ನೀವು ಎದೆಗುಂದದೇರಿ. ನಿಮಗೆ ಇಂಥ 100 ಶಾಸಕರು ಬಂದು ತಡೆಯುವಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಮ್ಮೊಂದಿಗೆ ಯಾವತ್ತು ನಿಲ್ತಾರೆ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೆಳ್ತಂಗಡಿಯ ಕಾನೂನು ಸುವ್ಯವಸ್ಥೆ ಕಾಪಾಡುವ ವಿಚಾರ ಬಂದರೆ ಅದು ಯಾವ ಮಟ್ಟಕ್ಕೆ ಬೇಕಾದರೂ ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ನಾಯಕರು ನಾವು ಸದಾ ಸಿದ್ಧರಾಗಿದ್ದೇವೆ ಅನ್ನೋ ವಿಚಾರವನ್ನು ಕೂಡ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇನು ಬೆಳ್ತಂಗಡಿಯಲ್ಲಿ ಮೊದಲನೇ ಬಾರಿಗೆ ಅಲ್ಲ, ಅವರ ಅವಧಿಯಲ್ಲಿ, ಪುಂಜರ ಅವಧಿಯಲ್ಲಿ ಟಿಂಬರ್ನ ಮಾಫಿಯಾ ನಡೀತಾ ಇತ್ತು.
ಈ ಟಿಂಬರ್ನ ಮಾಫಿಯಾಕ್ಕೆ ಒಬ್ಬರು ಸೌಮ್ಯ ಎನ್ನುವ ಅಧಿಕಾರಿ ಬಂದು ಅದಕ್ಕೆ ತಡೆ ಹೊಡೆದಾಗ ಅವ್ರನ್ನ ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಎಕ್ಸೈಸ್ನ ಮಾಫಿಯಾಗೆ ಅವನ್ನು ತಡೆ ಮಾಡುವಂಥ ಒಂದು ಮಹಿಳಾ ಅಧಿಕಾರಿ ಬಂದಾಗ ಆ ಅಧಿಕಾರಿಯನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ಮಾಡಿದ್ರು. ಇವತ್ತು ಸ್ಯಾಂಡ್ ಮಾಫಿಯಾ ಇರಲಿ, ಎಲ್ಲ ಮಾಫಿಯಾದಲ್ಲೂ ಪಾಲುದಾರರು ನಮ್ಮ ಶಾಸಕರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾರ್ಯಾರು ಅವರ ದಾರಿಗೆ ಅಡ್ಡ ಬರ್ತಾರೆ ಅವರನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಅವ್ರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಿಗಳಿಗೆ ಶಕ್ತಿ ಕೊಡುವ ಮುಖಾಂತರ, ಅವರಿಗೆ ಮಾನಸಿಕ ಸ್ಥೈರ್ಯ ಕೊಡುವ ಮುಖಾಂತರ ನಿಮ್ಮೊಂದಿಗೆ ನಾವಿದ್ದೇವೆ. ನಾವು ಈ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ, 40% ವಿರುದ್ಧ ನಮ್ಮ ಹೋರಾಟ, ಭ್ರಷ್ಟಾಚಾರರ ವಿರುದ್ಧ ನಮ್ಮ ಹೋರಾಟ, ಅಕ್ರಮ ಗಣಿಗಾರಿಕೆ ಅಕ್ರಮ ಮರಳುಗಾರಿಕೆ ವಿರುದ್ಧ ನಮ್ಮ ಹೋರಾಟ, ಈ ಹೋರಾಟವನ್ನು ನಿರಂತರವಾಗಿ ನಾವು ಮಾಡ್ತೇವೆ ಅನ್ನೋ ವಿಚಾರವನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ತಹಸೀಲ್ದಾರರ ಬಗ್ಗೆ ಕೀಳಾಗಿ ಮಾತಾಡ್ತಿದ್ದೀರಿ, ಒಬ್ಬ ದಕ್ಷ IPS ಅಧಿಕಾರಿ SPಯ ಬಗ್ಗೆ ಯಾರೋ ಒಬ್ಬ ಬೀದಿಯಲ್ಲಿ ಒಬ್ಬ ಕುಡುಕ ಮಾತಾಡೋ ರೀತಿಯಲ್ಲಿ ನೀವು ಮಾತಾಡ್ತಿದ್ದೀರಿ. ನೀವೊಬ್ಬ ಶಾಸಕರ 224 ಶಾಸಕರಲ್ಲಿ ಯಾರೂ ಈ ಕೀಳುಮಟ್ಟದ ಭಾಷೆ, ಈ ಕೀಳುಮಟ್ಟದ ವ್ಯವಹಾರ ಯಾರೂ ಕೂಡ ಮಾಡ್ತಾ ಇಲ್ಲ, ನೀವು ಒಬ್ಬರೇ ಮಾಡ್ತಾ ಇರೋದು. ನಮಗೆ ನಾಚಿಕೆ ಆಗುತ್ತೆ ಬೆಳ್ತಂಗಡಿಗೆ ಇಂಥ ಒಬ್ಬ ಕೀಳುಮಟ್ಟದ ಶಾಸಕನನ್ನು ನೀವು ಆಯ್ಕೆ ಮಾಡಿದ್ದೀರಿ. ನಿಮಗೆ ಮತದಾರವನ್ನು ಮಾಡಿದಂಥ ನಾನು ಮತದಾರರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಯಾಕೆ ಇಂಥ ಒಬ್ಬ ಕೀಳುಮಟ್ಟದ ನಾಯಕನನ್ನು ನೀವು ಆಯ್ಕೆ ಮಾಡಿದ್ದೀರಿ ಅನ್ನೋ ವಿಚಾರವನ್ನು ನಾನು ಇಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮಲ್ಲಿ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ, ನನಗನ್ಸುತ್ತೆ ಇದು ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಂಗಾಗಿದೆ. ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟು ಅವನು ಎಲ್ಲ ಕಡೆಯೂ ಕೂಡ ಈ ದೊಂಬಿ ದಾಂಧಲೆಯನ್ನು ಮಾಡೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಪ್ರತಿದಿನ ಒಂದಲ್ಲ ಒಂದು ರಂಪಾಟ, ತಿಂಗಳಿಗೆ ಒಂದೊಂದು ರಂಪಾಟ ಮಾಡ್ತಾ ಇದ್ದಾರೆ. ಯಾವುದೇ ಶಾಸಕರಿಗೆ ಇಷ್ಟು ಕೇಸ್ ಬೆಳ್ತಂಗಡಿಯಲ್ಲಿ ಬುಕ್ ಆಗಿರಲಿಲ್ಲ. ಸರ್ಕಾರ ಬಂದ ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು 30 ಕೊಲೆ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದ್ರು. ಅಲ್ಲಿ ನಮ್ಮ ಸಹೋದರಿ ನಮಿತಕ್ಕ ಒಂದು ಕೇಸ್ ಕೊಟ್ಟರು, ಅಲ್ಲೊಂದು ಕೇಸ್ ರಿಜಿಸ್ಟರ್ ಆಯಿತು. ಅದಾದ ನಂತರ ಕಳೆಂಜಾದಲ್ಲಿ ಸುಖಾಸುಮ್ಮನೆ ಹೋಗಿ ಯಾವುದೋ ಒಂದು ಮೈಗೆ ಪರಚಿಕೊಂಡು ಅಲ್ಲೊಂದು ದೊಡ್ಡ ಕೇಸ್ ಮಾಡಿ ಇವತ್ತು ಫಾರೆಸ್ಟ್ ಅಫೀಷಿಯಲ್ಸ್ಗೂ ಇವ್ರಿಗೂ ದೊಡ್ಡ ಗಲಾಟೆಯಾಗಿ ಇವತ್ತು ಎಲ್ಲ ಕಳೆಂಜಾದ ನಾಗರಿಕರಿಗೆ ಅದು ತೊಂದರೆ ತರುವಂಥ ಕೇಸು. ಧರ್ಮಸ್ಥಳದಲ್ಲಿ ಇನ್ನೊಂದು ಕೇಸ್ ಬುಕ್ ಆಗಿದೆ. ಇವತ್ತು ಬೆಳ್ತಂಗಡಿಯಲ್ಲಿ ಮತ್ತೊಂದು ಕೇಸ್. 12 ತಿಂಗಳಲ್ಲಿ 4 ಕೇಸ್ಗಳನ್ನು ದಾಖಲೆ ಮಾಡ್ಕೊಂಡಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವ? ಒಬ್ಬ ಶಾಸಕನಾಗಿ ನಿಮಗೆ ಮಾಡುವಂಥ ಕೆಲಸನ ಇದು. ಇವತ್ತು ಸರ್ಕಾರ ಬಂದು 1 ವರ್ಷ ಆಯಿತು. ಇವರ ಸಾಧನೆ ಏನು? ಯಾವ ಅಭಿವೃದ್ಧಿ ಕೆಲಸದ ಹಿಂದೆ ಇವರು ಹೋಗಿದ್ದಾರೆ? ಯಾವ ವಿಚಾರದಲ್ಲಿ ಇವರು ಸದನದಲ್ಲಿ ಧ್ವನಿ ಎತ್ತಿದ್ದಾರೆ? ಇವರ ಸಾಧನೆ ಇಷ್ಟೇ, 4 ಕೇಸ್ಗಳು ನಳಿನ್ ಕುಮಾರ್ಗೆ ಸೀಟನ್ನು ತಪ್ಪಿಸಿರೋದು, ಇಷ್ಟೇ ಇವರ ಸಾಧನೆ. ಇದು ಬಿಟ್ಟು ಯಾವ ಸಾಧನೆಯನ್ನು ಶಾಸಕರು ಮಾಡಿಲ್ಲ. ತಹಸೀಲ್ದಾರರ ಆಫೀಸಲ್ಲಿ ಬಲೆ ಇದೆ, ತಹಸೀಲ್ದಾರರ ಟಾಯ್ಲೆಟು ವಾಸನೆ ಬರ್ತಾ ಇದೆ, ತಹಸೀಲ್ದಾರ ಇದರಲ್ಲಿ ಬ್ರೋಕರ್ಗಳ ಹಾವಳಿ, ತಹಸೀಲ್ದಾರ ಇದರಲ್ಲಿ ಈಗ ಕ್ಲೀನ್ ಇಲ್ಲ. ಯಾರು ಸಮಿ ಶಾಸಕರು? ನಾವು ಶಾಸಕರ, ನಿಮ್ಮನ್ನ ಜನ ಆಯ್ಕೆ ಮಾಡಿದ್ದಾರೆ. ನೀವು ಹೋಗಿ ಕ್ಲೀನ್ ಮಾಡಿ, ಕ್ಲೀನ್ ಮಾಡಿಸಿ, ಟೆಂಡರ್ ಕರೀರಿ, ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡಿ. ನಿಮ್ಗೆ ಆಗಲಿಲ್ಲ ಅಂದರೆ ಹೇಳಿ, ಅದನ್ನ ರಾಜೀನಾಮೆ ಕೊಡಿ, ನಾವು ಮಾಡ್ತೀವಿ ಕೆಲಸ. ಕೊಟ್ಟ ಕುದುರೆಯನ್ನು ಏರಲಿಕ್ಕೆ ಆಗದವ ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಬಸವಣ್ಣ ಹೇಳಿದ್ದಾರೆ. ಆ ರೀತಿ ನಿಮಗೆ ಇದನ್ನು ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಅಸಾಧ್ಯ ಆದರೆ ದಯಮಾಡಿ ರಾಜೀನಾಮೆ ಕೊಟ್ಟು ಹೋಗಿ. ಬೆಳ್ತಂಗಡಿಯವರು ಒಂದು ತಪ್ಪು ಮಾಡಿದ್ದಾರೆ, ನಿಮ್ಮಂಥ ಒಂದು ನಾಲಾಯಕ ಶಾಸಕನನ್ನು ಆಯ್ಕೆ ಮಾಡಿ ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ಇವತ್ತು ಮಾತಾಡ್ತಾ ಮಾತಾಡೋ ಭರಾಟೆಯಲ್ಲಿ ಮಾಜಿ ಶಾಸಕರು ಬೆಳ್ತಂಗಡಿಯ ಮಾಣಿಕ್ಯ 83ನೇ ಇಸವಿಯಿಂದ 2024ನೇ ಇಸವಿಯವರೆಗೂ ಒಬ್ಬ ಕರ್ಮಯೋಗಿ ಅಂತೆ ಬಡವರ ಪರವಾಗಿ ಧ್ವನಿ ಎತ್ತದಂಥ ನಾಯಕನ ಬಗ್ಗೆ ಮಾತಾಡ್ತೀನಿ. ನಿಮಗೆ ಯಾವ ನೈತಿಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದು ಹುಲಿ, ಹುಲಿ ಯಾವ ರೀತಿ ಗರ್ಜನೆ ಮಾಡಿದ್ರೂ ನಡೆಯುತ್ತೆ, ಇಲಿ ಗರ್ಜನೆ ಮಾಡಿದ್ರೆ ಯಾರು ಕೇಳೋರಿಲ್ಲ ಸ್ವಾಮಿ. ಇನ್ನೊಬ್ಬ ಬಂಗೇರ ಈ ಬೆಳ್ತಂಗಡಿಯಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇತಿಹಾಸ, ಒಂದು ದಾಖಲೆ, ಒಂದು ದಂತಕಥೆಯನ್ನು ಬಂಗೇರರು ನಿರ್ಮಿಸಿ ಆಗೋಗಿದೆ. ಅವರ ಬಗ್ಗೆ ಟೀಕೆ ಮಾಡ್ತೀರ? ಸತ್ತು 13ನೇ ದಿವಸ ಆಗಿಲ್ಲ, ಸೂತಕದ ಛಾಯೆಯಲ್ಲಿ ನಾವೆಲ್ಲ ಇದ್ದೇವೆ, ನೋವು ಇನ್ನೂ ಮಾಸಿಲ್ಲ. ಆಗಲೇ ಬಂಗೇರರನ್ನ ಸಾರ್ವಜನಿಕವಾಗಿ ಟೀಕೆ ಮಾಡುವಂಥ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ. ಬಹುಶಃ ತುಳುನಾಡಿನ ಯಾರೂ ಕೂಡ ನಿಮ್ಮನ್ನು ಈ ವಿಚಾರದಲ್ಲಿ ನಿಮ್ಮನ್ನು ಕ್ಷಮೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಮಾಡ್ತಾರೆ. ನೀವು ಮಾತಾಡಿ, ನಿಮ್ಮ ಬಗ್ಗೆ ಮಾತಾಡಿ, ನಿಮ್ಮ ಶಾಸಕರಿದ್ದರು, ನಿಮ್ಮ ನಾಯಕರಿದ್ದರು, ನಿಮ್ಮ ಹಿಂದೆ ಇದ್ದಂಥ ಸಾಕಷ್ಟು ನಾಯಕರು ನಿನ್ನೆ ಪ್ರೊಟೆಸ್ಟಲ್ಲಿ ಇದ್ದ ಅವ್ರ ಬಗ್ಗೆ ಮಾತಾಡಿ. ಯಾವ ಸಾಧನೆಯೂ ಮಾಡಿಲ್ಲ, ಬರೀ ಚೊಂಬು. ಬಂಗೇರರ ಬಗ್ಗೆ ಟೀಕೆ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಮಾತು ನಿಮ್ಮ ಬಂಗೇರರ ಬಗ್ಗೆ ಬಂದರೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾರೆ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೆಳ್ತಂಗಡಿಯನ್ನು ಅಭಿವೃದ್ಧಿ ಮಾಡಿ, ನಿಮ್ಮ ಜೊತೆ ನಾವಿದ್ದೇವೆ. ಬೆಳ್ತಂಗಡಿ ನವನಗರ ಮಾಡಿ, ನಾವಿದ್ದೇವೆ.
ನಾವು ಬೆಳ್ತಂಗಡಿ ಮಾಡಿ ನಾವಿದ್ದೇವೆ. ಆದರೆ ನೀವು ಏನು ಹೇಳ್ತಿದ್ದೀರಾ, ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಥರ ಬೆಂಕಿ ಹಚ್ತೀನಿ ಅನ್ನೋ ಕೆಲಸ ಹೇಳ್ತಿದ್ದೀರಾ. ಒಬ್ಬ ನಳಿನ್ ಕುಮಾರ್ ಕಟೀಲ್ ತುಳುನಾಡಿಗೆ ಬೆಂಕಿ ಹಚ್ತೀನಿ ಅನ್ನೋ ವಿಚಾರವನ್ನು ತೆಗೆದು ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ ಅಂತ ಇಡೀ ತುಳುನಾಡಿಗೆ ಗೊತ್ತಾಗಿದೆ. ಅಂಥ ವಿಚಾರದಲ್ಲಿ ಇವತ್ತು ಬೆಳ್ತಂಗಡಿಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಥರ ಬೆಂಕಿ ಹಚ್ತೀನಿ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ನೀವು ಅವತ್ತು ಬೆಂಕಿ ಹಚ್ಚಿದ ಎಲ್ಲರನ್ನ ಸಮರ್ಥಿಸ್ಕೊಳ್ತಾ ಇದ್ದೀರಾ? ಇಡೀ ವಿಶ್ವವೇ ಅವ್ರನ್ನ ಖಂಡನೆ ಮಾಡ್ತು, ನಮ್ಮ ಪಕ್ಷ, ನಮ್ಮ ಎಲ್ಲ ಕಾರ್ಯಕರ್ತರು, ನಾಗರಿಕ ಸಮಾಜ ಅದನ್ನು ಖಂಡನೆ ಮಾಡ್ತು. ಇವತ್ತು ನಿಮ್ಮ ಕಾರ್ಯಕರ್ತರಿಗೆ ಬೆಂಕಿ ಹಚ್ಚಿ ಅಂತ ಅವ್ರನ್ನ ಪ್ರೇರೇಪಿಸ್ತಾ ಇದ್ದೀರಾ. ಯಾವತ್ತೂ ಮಾಡಬೇಡಿ, ಕಾರ್ಯಕರ್ತರು ಹೋಗಿ ಮಾಡ್ತಾರೆ ಅಮಾಯಕರು, ಆದರೆ ನೀವು ಆ ಬಿಸಿಯಲ್ಲೂ ಕೂಡ ರಾಜಕೀಯ ಮಾಡಿ ನಿಮ್ಮ ಮೈಯನ್ನು ಬೆಚ್ಚಗೆ ಮಾಡುವಂಥ ಒಂದು ನೀಚ ರಾಜಕೀಯಕ್ಕೆ ನೀವು ಕೈ ಹಾಕಬೇಡಿ ಪುಂಜರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಇದು ಯಾವತ್ತಿಗೂ ಸಾಧ್ಯ ಇಲ್ಲ. ಬೆಳ್ತಂಗಡಿಯಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆಯ ವಿಚಾರ ಬಂದರೆ ನಾವೆಲ್ಲರೂ ಸದಾ ಸಿದ್ಧರಾಗಿರ್ತೇವೆ ಅನ್ನೋ ವಿಚಾರವನ್ನು ಹೇಳ್ತಾ ತನ್ನ ಮಾತನ್ನ ಮುಗಿಸ್ತೀನಿ. ಬೆಳ್ತಂಗಡಿ ಒಂದು ಉತ್ತರ ಭಾರತದ ರಾಜ್ಯ, ಬಿಹಾರದ ಪರಿಸ್ಥಿತಿ ಬೆಳ್ತಂಗಡಿಯಲ್ಲಿ ನಿರ್ಮಾಣವಾಗಿ ಮಾಡಿದ್ದಾರೆ ನಮ್ಮ ಹರೀಶ್ ಪೂಜೆ. ಗೊತ್ತಿದೆ ನಮಗೆ ಬೆಳವಣಿಗೆ ಏನು ಅಂತ ಗೊತ್ತಿದೆ. ಸಾಧಾರಣವಾಗಿ ಕ್ರಿಮಿನಲ್ಗಳ ಬಗ್ಗೆ ಅವರ ಪರ ಶಾಸಕರೆಲ್ಲ ಸ್ಟೇಷನ್ಗೆ ಹೋಗುವಂಥ ಚಾಳಿ ನಮ್ಮ ಜಿಲ್ಲೆಯಲ್ಲಂತಿಲ್ಲ. ಆದರೆ ಹೊಸ ಒಂದು ಇದನ್ನು ಪ್ರಾರಂಭ ಮಾಡಿದ್ದಾರೆ ಹರೀಶ್ ಪೂಜೆ. ಈ ಸಸಿರಾಜ್ ಶೆಟ್ಟಿ ಅವರ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ನನಗೆ ಗೊತ್ತಿಲ್ಲ, ಯಾರಾದರೂ ಹೇಳಿದರೆ ಹೇಳಿ. ಅವ ಭಾಗ್ಯ ಸಾಹಿತ್ಯ ಅಥವಾ ಯಾವುದಾದೊಂದು ಪ್ರಕಾರದಲ್ಲಿ ಬಹಳ ಸಾಧನೆ ಮಾಡಿದ ಅಂಥವನ್ನು ವ್ಯಕ್ತಿತ್ವ ಏನಾದರೂ ಸಸಿರಾಜ್ ಶೆಟ್ಟಿಗಿದ್ದರೆ ಸರಿಯಪ್ಪ, ಅವರ ಮೇಲೆ ಏನು ಅಮಾಯಕ ಅಂತ. ರೌಡಿ ಶೀಟರ್, 2-3 ವರ್ಷದಿಂದ ರೌಡಿ ಶೀಟರ್ ಅಂತೇಳಿ ಇಡೀ ಜನ ಪೊಲೀಸ್ ರೆಕಾರ್ಡ್ ಇದೆ. ಅಂಥವರ ಪರವಾಗಿ ಈ ಹರೀಶ್ ಪೂಜೆ ಸ್ಟೇಷನಲ್ಲಿ ಹೋಗಿ ಮುತ್ತಿಗೆ ಮಾಡಿ ಕಾರ್ಯಕರ್ತರನ್ನು ಕಾರ್ಯಕರ್ತರೊಟ್ಟಿಗೆ ಟೊಂಕ ಕಟ್ಟಲಿಕ್ಕೆ ನಾನಿದ್ದೇನೆ ಅಂತ ಹೇಳಿ ಅಪಹಾಸ್ಯಕ್ಕೆ ಗುರಿಯಾಗ್ತಾರಲ್ಲಪ್ಪ ಶಾಸಕ. ಇದಕ್ಕಿಂತ ಇದು ಬೆಳ್ತಂಗಡಿಯ ಮಾನ ಮರ್ಯಾದೆಯನ್ನು ಮೂರ್ಖಾಸಿಗೆ ಹರಾಜು ಮಾಡಿದೆ. ಎಂಥ ಅವಿವೇಕತನದ ಒಂದು ವ್ಯಕ್ತಿತ್ವ ಈ ಪೂಂಜರದ್ದು ನನಗೆ ಹೇಳಿದರೆ. ಇದು ಮಲ್ಲೇಶ್ವರದ ಕಾಗೆ ಅಂತ ನಾನು ಹೇಳ್ತೇನೆ. ಮಲ್ಲೇಶ್ವರದ ಕಾಗೆ ಬರಲಿಕ್ಕಿದೆ ಪೂಂಜರೆ. ಹಿಂದೂ ಧರ್ಮದಲ್ಲಿ ಭಾಳ ಒಂದು ದೊಡ್ಡ ನಂಬಿಕೆ ಇದೆ. ಕಾಗೆ ಯಾವಾಗ ಬರೋದು ಮತ್ತು ಕಾಗೆ ಮೇಲೆ ವಿಶ್ವಾಸವೇನು ಅಂತ ನಮಗೆಲ್ಲ ಗೊತ್ತಿದೆ. ಪಿಂಡ ತಿನ್ನಲಿಕ್ಕೆ ಬರ್ತದೆ, ಕಾಗೆಗೆ ಪಿಂಡ ಇಡ್ತಾರೆ, ಆಗ ಕಾಗೆ ಬರ್ತದೆ. ಈ ಬಾರಿ ಸಹ ಬೆಳ್ತಂಗಡಿಯಲ್ಲಿ ಕೆಲವರ ಪಿಂಡ ತಿನ್ನಲಿಕ್ಕೆ ಇದೆ, ಅದಕ್ಕೆ ಕಾಗೆ ಬರಲಿಕ್ಕೆ ಬರ್ತದೆ. ಹಾಗೆ ಕೂಡಲೇ ಮಲ್ಲೇಶ್ವರದ ಕಾಗೆ ನೆನಪಾಯಿತು. ನಾನು ಈ ಮೂಲಕ ಹರೀಶ್ ಪೂಜರಿಗೆ ಹೇಳ್ತಾ ಇದ್ದೇನೆ, ನಾಲಗೆಯನ್ನು ಸ್ವಲ್ಪ ಬಿಗಿ ಹಿಡಿದು ಮಾತಾಡಿ, ನಾಲಗೆಯನ್ನು ಬಿಗಿ ಹಿಡಿದು ಮಾತಾಡಿ. ಕಾಂಗ್ರೆಸ್ಸನ್ನು ಎಳೆದು ತರೆದಿದ್ದೀರಿ. ಇದಕ್ಕೆ ಯಾರು ಅಮಾಯಕ ಸ್ಫೋಟಕ ಅಕ್ರಮಗಳನ್ನು ಸಾಗಿಸಿಟ್ಟಿದ್ದಾರೆ? ಅಕ್ರಮ ಚಟುವಟಿಕೆ ನಡೀತಾ ಇದೆ, ತಹಶೀಲ್ದಾರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ಹೇಳ್ಕೊಂಡು ಬಂದಿದ್ದಾರೆ. ಇದಕ್ಕೆ ಕಾಂಗ್ರೆಸ್ಸನ್ನು ನೀವು ತೋರಿಸ್ತಾ ಇದ್ದೀರಿ. ಕಾಂಗ್ರೆಸ್ಸನ್ನು ಇದು ಅಂತ ಕಾಂಗ್ರೆಸ್ ಇದಕ್ಕೆ ಏನು ಸಂಬಂಧ ಹೇಳಿ? ಏನು ಸಂಬಂಧ ಇದೆ ಕಾಂಗ್ರೆಸ್ ಇದಕ್ಕೆ? ಬೆಳ್ತಂಗಡಿ ತಾಲೂಕು ಆಫೀಸಿಗೆ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಿಂದ ಬೋರ್ಡ್ ಹಾಕಿದ್ದಾರೆ. ನಾಚಿಕೆ ಆಗೋದಿಲ್ಲ ಈ ಹರೀಶ್ ಪೂಜರಿಗೆ? ಇದೇ ನಾವೇನು ಮಾಡಬೇಕು? ಪೊಲೀಸ್ ಸ್ಟೇಷನ್ ಮೊನ್ನೆ ನೋಡಿದ ರಾತ್ರಿ ಪೊಲೀಸ್ನಲ್ಲಿ ಹೊರಗೆ ಯಾರು ಸ್ಟೇಷನ್ ರೈಟ್ರು ಕೂತ್ಕೊಳ್ಳುವಂಥ ಜಾಗದಲ್ಲಿ BJP ಕಾರ್ಯಕರ್ತ ಹೋಗಿ ಕೂತಿದ್ದಾರೆ. ಇನ್ನೊಂದು ಕೆಲಸ ಮಾಡಿ ಹರೀಶ್ ಪೂಜರು, ಒಂದು ಕೆಲಸ ಮಾಡಿ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನ ಹೊರಗಡೆ ಒಂದು ಆಫೀಸ್ ನಿರ್ಮಾಣ ಮಾಡಿ, BJP ಆಫೀಸ್ ಅಲ್ಲೇ ನಿರ್ಮಾಣ ಮಾಡಿ. ಯಾರೆಲ್ಲ ಕ್ರಿಮಿನಲ್ಸ್ಗಳು ಹೀಗೆ ಸಮಾಜಘಾತುಕ ಶಕ್ತಿಗಳೆಲ್ಲ ಸ್ಟೇಷನ್ಗೆ ತರಬೇಕಾದವರನ್ನು ಅಲ್ಲಿ ಒಂದು NOC ಕೊಟ್ಟು ಒಳಗಡೆ ಕಳಿಸಿ. ಇವರ ಅಮಾಯಕರು ಸರ್ಟಿಫಿಕೇಟ್ ನೀವೇ ಕೊಟ್ಟು ಬಿಡಿ, ಸುಲಭ ಆಗ್ತದೆ ನಿಮಗೆ. ಈ ರಾತ್ರಿ ಬಂದು ಬೆಳಗಿನವರೆಗೆ ಕಾಯಬೇಕು ಅಂತಿಲ್ಲ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ. ಮಲ್ಲೇಶ್ವರದ ಕಾಗೆ ಬಂದು ಇಲ್ಲಿ ದ್ವೇಷ ರಾಜಕಾರಣ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಕಳೆದ 5 ವರ್ಷಗಳಲ್ಲಿ ಈ ಹರೀಶ್ ಪೂಂಜ ಮಾಡಿದ ದ್ವೇಷ ರಾಜಕಾರಣದ ಎಳೆಯನ್ನು ಬಿಡಿಸಲಿಕ್ಕೆ ನಾನು ಹೇಳ್ತೇನೆ ಬೇಕಿದ್ರೆ. ಆದರೆ ನೋಡಿ, ದ್ವೇಷ ರಾಜಕಾರಣ ಯಾವಾಗ ಯಾರು ಮಾಡಿದ್ದು? ಬಂದಾರ್ನಲ್ಲಿ ಮಹೇಶ್ ಬಂದಾರ್ ಅಂತ ಹುಡುಗಿದ್ದ, ಏನೋ ಮೀನು ಹಿಡೀಲಿಕ್ಕೆ ಹೋಗುವಾಗ ಆಕಸ್ಮಿಕವಾಗಿ ಒಬ್ಬ ಸತ್ತೋಗ್ತಾನೆ. ಅವರನ್ನು ಕೊಲೆ ಪ್ರಕರಣ ಅಂತೇಳಿ ಬಿಂಬಿಸಲಿಕ್ಕೆ ಈ ಪೂಜನ ಪಟಾಲಂ ಸೀದಾ ಬಂದಾರಲ್ಲಿ ಹೋಗಿ ಸ್ಟೇಷನಿಂದ ಸಿಕ್ಕಿ ಯಾರನ್ನೆಲ್ಲ ಜನ ಸೇರಿಸಿ ಅವನ ಮೇಲೆ ಕೇಸ್ ಹಾಕಿದೆ. ದ್ವೇಷ ರಾಜಕಾರಣ ಮಹೇಶ್ ಬಂದಾರು ಧರ್ಮ. ನಾನು ದ್ವೇಷ ರಾಜಕಾರಣ ಈ ಸರ್ಕಾರಿ ಅಧಿಕಾರಿಗಳ ಮೇಲೆ ಎಷ್ಟು ದ್ವೇಷ ರಾಜಕಾರಣ ಈ ಪೂಜೆ ಮಾಡಲಿಲ್ಲ? ಒಂದೆರಡ ಎಷ್ಟು ಸರ್ಕಾರಿ ಅಧಿಕಾರಿಗಳಿಗೆ ಉಪಟಳವನ್ನು ಕೊಡಲಿಲ್ಲ?
ಬೀದರ್ಗೆ ರಾಜ ನೀರಿಲ್ಲದಲ್ಲಿಗೆ ವರ್ಗಾವಣೆಯನ್ನು ಮಾಡಿದರು. ಇದು ದ್ವೇಷ ರಾಜಕಾರಣ ಪ್ರಾರಂಭ ಮಾಡಿದರು. ಇನ್ನು ಹಿಂದೂ ಮುಸ್ಲಿಮರ ಮಧ್ಯೆ ದ್ವೇಷ ರಾಜಕಾರಣ ಮಾಡಿದ ಇಡೀ 224 MLAಗಳ ಪೈಕಿ ಅತ್ಯಂತ ಹೆಚ್ಚು ದೊಡ್ಡ ಇತಿಹಾಸ ಇರುವಂಥದ್ದು ಇದು. ಕೋಮುದ್ವೇಷವನ್ನು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ದೊಡ್ಡ ಕೊಡುಗೆ ಕೊಟ್ಟದ್ದು ಅದು ಬೆಳ್ತಂಗಡಿ ಹರೀಶ್ ಪೂಂಜ. ಯಾ ನೋಡಿ, ಒಬ್ಬ ಪೂಂಜರ ಕೆಲವು ಜಲಕ್ಗಳೆಲ್ಲ ಇವೆ, ನಿಮ್ಗೆ ಗೊತ್ತಿದೆ, ಈಗ ಅಲ್ಲಿ ವೈರಲ್ ಆಗ್ತಾ ಇತ್ತು ಕೆಲವು ಕಡೆ. ಅಲ್ಲಿ ಮುಸ್ಲಿಮರ ಶಾಲೆಗಳಿಗೆ ಮಕ್ಕಳನ್ನು ಕಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಜನಸಂಖ್ಯೆಯ ಬಗ್ಗೆ ದೊಡ್ಡ ಸಂಖ್ಯಾಶಾಸ್ತ್ರವನ್ನು ಬಿಡಿಸಿ ಎಲ್ಲಿಯಾದರೂ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆದರೆ ಮುಸ್ಲಿಮರ ಶಾಲೆಗಳಿಗೆ ಮಕ್ಕಳನ್ನು ಕಳಿಸಬೇಕಿದ್ರೆ ಮುಂಜಿ ಮಾಡಿ ಕಳಿಸುವಂಥ ಪರಿಸ್ಥಿತಿ ದಿನ ಬರಬಹುದು ಅಂತ ಹೇಳಿಕೆ ಕೊಡ್ತಾನೆ ಒಬ್ಬ ಶಾಸಕ. ಆ ಮುಖಾಂತರ ಹಿಂದೂಗಳನ್ನು ಮತ್ತು ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟುವಂಥ ದ್ವೇಷ ರಾಜಕಾರಣ. ಎಲ್ಲಿಯಾದರೂ ಆ ಕಡೆ ಕರಾಯ ಭಾಗಕ್ಕೆ ಬಂದರೆ ಈ ಕಡೆ ಎಲ್ಲ ಮುಸಲ್ಮಾನರು ಜಾಸ್ತಿ ಇದ್ದಾರೆ, ಯಾವುದೇ ಹಿಂದೂಗಳು ಮುಸ್ಲಿಮರಿಗೆ ಜಾಗ ಮಾರಲಿಕ್ಕೆ ಹೋಗಬೇಡಿ ಅಂತೇಳಿ ಜಾಗದ ಬ್ರೋಕರ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ಶಾಸಕ. ನಾಚಿಕೆ ಆಗಬೇಕ್ರಿ ಇವರಿಗೆ. SP ತಲೆಯಲ್ಲಿ ಕೂದಲಿಲ್ಲ, ಅವರ ತಲೆಯಲ್ಲಿ ಮೆದುಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಸರ್ಕಾರಿ ಅಧಿಕಾರಿಯ ಬಗ್ಗೆ, IPS ಅಧಿಕಾರಿಯ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ, ಕೂದಲಿಲ್ಲದ ಬಗ್ಗೆ ಅವಹೇಳನೆ ಮಾಡ್ತಾರೆ. ಬಾ ಮಗ, ಆ ಮಗ, ಸೂ ಮಗ ಅಂತ ಹೇಳುವಂತಹ ಕೆಟ್ಟ ಪದಗಳನ್ನು ಒಬ್ಬ ಶಾಸಕ ಸಾರ್ವಜನಿಕವಾಗಿ ಹೇಳ್ತಾರೆ ಅಂತ ಹೇಳಿದರೆ ಇವರಿಗೆ ಬುದ್ಧಿ ಸ್ಥಿಮಿತದಲ್ಲಿ ಇದೆಯಾ ಇಲ್ವೋ ಅಂತ ಯೋಚನೆ ಮಾಡಬೇಕಾಗ್ತದೆ. ಅವರೆಲ್ಲ BJP ನಾಯಕರು, ಜಿಲ್ಲಾ ಮಟ್ಟದ ನಾಯಕರೆಲ್ಲ ಇದ್ದರು, ಅವರೆಲ್ಲ ಅವರನ್ನೊಮ್ಮೆ ನಿಮಾಸ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರ ಮಾನಸಿಕತೆಗೆ ಒಬ್ಬ ಚಿಕಿತ್ಸೆ ಕೊಡುವಂಥದ್ದು ಒಳ್ಳೆಯದು ಅಂತ ನಾನು ಈ ಬಾರಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಿ, BJP ನೋಡಿ, ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆದ ಕೂಡಲೇ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಸರ್ಕಾರ ಸಂಪೂರ್ಣ ವಿಫಲವಾಗಿದೆ, ಇದೆಲ್ಲ ಯಾರ ಹೇಳಿಕೆ? ಅಶೋಕ್, ಆಮೇಲೆ ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ ಇವರ ಹೇಳಿಕೆ. ನಿಜವಾಗಿ ಕಾನೂನು ಸುವ್ಯವಸ್ಥೆ ಹದಗೆಡ್ಲಿಕ್ಕೆ ಮುಖ್ಯ ಕಾರಣ ಈ ಹರೀಶ್ ಪೂಂಜರಂಥ ಶಾಸಕರು. ಯಾರಾದರೂ ರೌಡಿಗಳ ಪರವಾಗಿ ರಾತ್ರಿ ಬಂದು ಸ್ಟೇಷನಲ್ಲಿ ಕೂತು, ಬೆಳಗಿನವರೆಗೆ ಸ್ಟೇಷನಲ್ಲಿ ಕೂತು ಅವರನ್ನು ಬಿಡಿಸಬೇಕು ಅಂತ ಹೇಳುವಂಥ ಕನಿಷ್ಠ ಜನ ಹೈಕೋರ್ಟ್ ನ್ಯಾಯವಾದಿ ಅಂತ ಹೇಳ್ತಾ ಇದ್ದಾರಲ್ಲ, ಇವರು ಹೈಕೋರ್ಟ್ನ ಬಾಗಿಲಿಗೆ ಹೋಗಿದ್ದಾರಾ ಇಷ್ಟವರೆಗೆ? ನನಗಂತೂ ಗೊತ್ತಿಲ್ಲಪ್ಪ. ಯಾರಾದರೂ ಇವರು ನ್ಯಾಯವಾದಿ ಆಗಿದ್ದಿದ್ರೆ ಅವ್ರಿಗೆ ಗೊತ್ತಿದೆ, ಅವರಿಗೆ ಅದರ ಅರಿವು ಇಲ್ಲದೇನಿಲ್ಲ. ಒಬ್ಬ ಒಂದು FIR ಆದರೆ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ರದ್ದು ಮಾಡಲಿಕ್ಕೆ ಆಗೋದಿಲ್ಲ. ಅದು ಕೋರ್ಟ್ನ ಮುಖಾಂತರವೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಆಗಬೇಕು ಅಂತ ಕನಿಷ್ಠ ಜ್ಞಾನ ಒಬ್ಬ ಶಾಸಕರಿಗೆ ಇಲ್ಲ ಅಂತ ಹೇಳಿದರೆ ಅಷ್ಟು ಗೊತ್ತಿಲ್ವಾ? ಈಗಾಗಲೇ FIR ಆಗಿದೆ, ಅವರು ಸೆಕ್ಷನ್ ಹಾಕಿದ್ದಾರೆ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಯಾರು ಬಂದರೂ ಸಹ ಬಿಡಿಸಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಇತಿಹಾಸವೇ ಇಲ್ಲ. ಇದು ಗೊತ್ತಿದ್ದು ಸಹ ಒಬ್ಬ ಶಾಸಕ ಕೇವಲ ಕಾರ್ಯಕರ್ತರನ್ನು ರಂಜಿಸಲಿಕ್ಕೆ ಬೇಕಾಗಿ, ಕಾರ್ಯಕರ್ತರೇ ನಿಮ್ಮೊಟ್ಟಿಗೆ ನಾನು ಇದ್ದೇನೆ, ನನ್ನ ಹತ್ರ ದೊಡ್ಡ ಪಟಾಲ ಇದೆ, ಶಕ್ತಿ ಇದೆ ಅಂತ ಹೇಳಿ ಬಿಂಬಿಸುವಂಥ ನಾಟಕ ಮಾಡಿ ಅಪಹಾಸ್ಯಕ್ಕೆ ಒಳಗಾಗ್ತಾನಲ್ಲ ಒಬ್ಬ ಶಾಸಕ. ಇದು ಅವನತಿ ಪ್ರಾರಂಭ ಹರೀಶ್ ಪೂಂಜರದು, ಅವನತಿ ಪ್ರಾರಂಭ. ನೀವು ಸುಖ ಸುಮ್ಮನೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆಣಕ್ಲಿಕ್ಕೆ ಹೋಗಬೇಡಿ. ಇದಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಉಣ್ಣಬೇಕಾದೀತು. ಬಂಗೇರ ಬಗ್ಗೆ ಮೊನ್ನೆ ಬಂದು ಬಂಗೇರ ಪಾರ್ಥಿವ ಶರೀರಕ್ಕೆ ಬಂದಾಗ ಬೆಳಕಿಂದ ರಾತ್ರಿ ಬಗ್ಗೆ ಕಾದು ಕೂತು ಕಣ್ಣೀರ ದಾರೆ ಹರಿಸಿದ್ರಲ್ಲ, ಇದೇನು ನಾಟಕವ? ಇನ್ನೇನು ಉತ್ತರ ಕ್ರಿಯೆಗೂ ಮೊದಲು ಅವರ ಬಗ್ಗೆ ಬಂದು ಸಾರ್ವಜನಿಕವಾಗಿ ಹೇಳಿದ್ರಲ್ಲ. ಇವತ್ತು ಅಲ್ಲಿಗೆ ಉತ್ತರ ಕ್ರಿಯೆಗೆ ಬಂದಿದ್ರು. ಅಂಥ ಮನುಷ್ಯ ಬಂಗೇರಂಥವರ ಬಗ್ಗೆ ಸಾರ್ವಜನಿಕವಾಗಿ ಈ ರೀತಿ ಹೇಳ್ತಾರೆ ಅಂತ ಹೇಳಿದರೆ, ಮತ್ತು ಇವರ ಕಪಟ ನಾಟಕ ಏನು, ಇವರ ಮೊಸಳೆ ಕಣ್ಣೀರೇನು, ಇದಕ್ಕೆಲ್ಲ ಜನ ಅರ್ಥ ಮಾಡಿಕೊಳ್ತಾರೆ. ಜನ ಖಂಡಿತವಾಗಿ ಅರ್ಥ ಮಾಡಿಕೊಳ್ತಾರೆ. ಮುಂದಿನ ದಿನಗಳಲ್ಲಿ ನಾನು ಈ ಪ್ರಕರಣದಲ್ಲಿ ನಮ್ಮ ಸರ್ಕಾರವನ್ನು ನಾವೀಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ಇದೆ ತಂದಿದ್ದೇವೆ. ಕಾನೂನು ಅದರದ್ದೇ ಆದ ಕ್ರಮವನ್ನು ಖಂಡಿತ ಕೈಗೊಳ್ತದೆ. ಬೆಳಗಾವಿ ಅಧಿವೇಶನದಲ್ಲಿ ಈ ಪೂಂಜರಿಂದಾಗಿ ಅದೆಷ್ಟು ಅಧಿವೇಶನದ ಸಮಯ ವ್ಯರ್ಥ ಆಯಿತು ಅಂತ ನಮಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲೂ ಸಹ ಈ ಪೂಂಜನ ಬಗ್ಗೆ ಎಲ್ಲರೂ ಬೆರಳು ತೋರಿಸಿ ನಾಡಿದ್ದು ಹೇಳ್ತಾರೆ. ಎಂಥ ಕಿರಿಕಿರಿ ಮಾಡಿದರೆ ಇವರ ಈ MLA ಇದೇನು, ಎಲ್ಲವೂ ನಾಡಿದ್ದು ಬಟ ಬಯಲಾಗ್ತದೆ, ರೆಕಾರ್ಡ್ ಆಗ್ತದೆ. ಇದು ಈ ಮುಖಾಂತರವಾಗಿ
ಬೆಳ್ತಂಗಡಿಗೆ ಕಪ್ಪು ಚುಕ್ಕಿಯನ್ನು ತಂದಿದ್ದಾರೆ. ಬೆಳ್ತಂಗಡಿ ರಾಜ್ಯದಲ್ಲಿ ಬೆಳ್ತಂಗಡಿ ಅನೇಕ ಧಾರ್ಮಿಕ ಕ್ಷೇತ್ರಗಳನ್ನು ಒಳಗೊಂಡಂಥ ಒಂದು ಸಾಮರಸ್ಯದ ಕ್ಷೇತ್ರವಾಗಿರುವಂಥ ಬೆಳ್ತಂಗಡಿಯನ್ನು ರೌಡಿಗಳ ರಾಜ್ಯವನ್ನಾಗಿ ಮಾಡಲಿಕ್ಕೆ ಹೊರಟಂಥ ಪೂಂಜನಿಗೆ ಧಿಕ್ಕಾರವಿರಲಿ ಎಂಬ ಮಾತಿನೊಂದಿಗೆ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. Dr. M. Vishetty Institutions, Mangaluru. Empowering dreams and achieving greatness since 1985. Dr. M. Vishetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. Vishetty Institutions is a nurturing ground for an individual's holistic development to make effective contribution to the society in a dynamic environment. Dr. M. Vishetty Institutions, Kavu Road, Vidyanagar, Mangaluru, Karnataka, 575013. Contact 0824-248-1048. 0824-248-1046. Website www.mvshettycolleges.edu.in. ಚೇತನಾಸ್ ಬ್ಯೂಟಿ ಲಾಂಚ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. ಎರಡು ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು. 5750002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ @gmail.com. ವೆಬ್ www.cblaunch.com.